ಓಕೆ ಸದ್ಯದ ಅಪ್ಡೇಟ್ ನೋಡ್ತಾ ಹೋಗೋದಾದ್ರೆ ಯುರೇ ಯುರೋಪ್ ಅಮೆರಿಕ ಸೇರಿ ಹಲವು ದೇಶಗಳ ನಿರ್ಬಂಧದ ಬೆನ್ನಲ್ಲೇ ಇದೀಗ ರಷ್ಯಾ ಆಫರ್ ಕೊಡ್ತಾ ಇದೆ ವಿಶ್ವಸಂಸ್ಥೆ ಸಭೆಯಲ್ಲೂ ಕೂಡ ರಷ್ಯಾದ ವಿರುದ್ಧ ಮತ ಹಾಕಿರ್ಲಿಲ್ಲ ಭಾರತ ಹಾಗಾಗಿ ಇದೀಗ ಕಚ್ಚಾ ತೈಲಗಳ ಮೇಲೆ ಪೆಟ್ರೋಲ್ ಮತ್ತು ಡೀಸೆಲ್ ಸೇರಿದಂತೆ ಡಿಸ್ಕೌಂಟ್ ನಲ್ಲಿ ಪೆಟ್ರೋಲ್ ಕೊಡೋದಾಗಿ ರಷ್ಯಾ ಆಫರ್ ಕೊಟ್ಟಿದೆ ಭಾರತಕ್ಕೆ ಭಾರತಕ್ಕೆ ಇದೀಗ ಕಚ್ಚಾ ತೈಲ ಶೇಕಡ ಇಪ್ಪತ್ತೈದರಿಂದ ಇಪ್ಪತ್ತೇಳರಷ್ಟು ಡಿಸ್ಕೌಂಟ್ ಕೊಡುವುದಾಗಿ ರಷ್ಯಾ ಹೇಳ್ತಾ ಇದೆ ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಯುಕ್ರೇನ್ ನಲ್ಲಿ ವಾರ್ ಆಗ್ತಾ ಇರೋದ್ರಿಂದ ಇಲ್ಲಿ ಒಂದಷ್ಟು ವಸ್ತುಗಳ ಬೆಲೆ ಏರಿಕೆ ಆಗಿರುವಂತದ್ದು ಅದರಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಕೂಡ ಸೇರ್ತಾ ಇತ್ತು ಬಟ್ ಇದೀಗ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ಭಾರತದ ವಿಚಾರವಾಗಿ ಕಚ್ಚಾ ತೈಲ ತಾಯಾ ಇಪ್ಪತ್ತೈದರಿಂದ ಇಪ್ಪತ್ತೇಳರಷ್ಟು ಡಿಸ್ಕೌಂಟ್ ಕೊಡೋದಾಗಿ ಇದೀಗ ರಷ್ಯಾ ಹೇಳ್ತಾ ಇದೆ ಯುಕ್ರೇನ್ ಮಹಾಯುದ್ಧದ ಮಧ್ಯ ಭಾರತಕ್ಕೆ ರಷ್ಯಾ ಒಂದು ಬಿಗ್ ಆಫರ್ ಇದು ಶೇಕಡ ಇಪ್ಪತ್ತೈದರಿಂದ ಇಪ್ಪತ್ತೇಳರಷ್ಟು ಅಂದ್ರೆ ಕಡಿಮೆ ಅಲ್ಲ ಓಕೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ ಶಬೀರಾ ಯುಕ್ರೇನ್ ಅಲ್ಲಿ ಆಗ್ತಾ ಇರೋ ವಾರ್ ನಿಂದಾಗಿ ನಮ್ಮ ದೇಶಕ್ಕೂ ಕೂಡ ಬೆಲೆ ಏರಿಕೆಯಲ್ಲಿ ಹೊರತಾ ತಿಂದಿದ್ದು ಅಥವಾ ಸುಳ್ಳಲ್ಲ ಬಟ್ ಇದರ ಬೆನ್ನಲ್ಲೇ ರಷ್ಯಾ ಒಂದು ಗುಡ್ ಆಫರ್ ಭಾರತಕ್ಕೆ ವಿಚಾರಕ್ಕೆ ಇದು ನೋಡಿ ಈಗ ರಷ್ಯಾ ಮತ್ತೆ ಉಕ್ರೇನ್ ನಡುವೆ ಯುದ್ಧ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಇಂಧನ ಕಚ್ಚಾ ತೈಲದ ಬೆಲೆ ಜಾಗತಿಕ ಮಾರುಕಟ್ಟೆಯಲ್ಲಿ ಹೆಚ್ಚಾಗ್ತಾ ಇದೆ ನೂರ ಮೂವತ್ತು ಡಾಲರ್ ಪ್ರತಿ ಬ್ಯಾರಲ್ಗೆ ಈಗ ನಿಗದಿಯಾಗಿದೆ ಇದಕ್ಕೆ ಬಹಳ ಪ್ರಮುಖವಾದಂತಹ ಕಾರಣ ಏನು ಅಂದ್ರೆ ರಷ್ಯಾ ಯುದ್ಧ ಘೋಷಣೆ ಮಾಡಿದ ಬಳಿಕ ಯುರೋಪಿಯನ್ ದೇಶಗಳೇನಿದ್ದಾವೆ ಅವೆಲ್ಲವೂ ಕೂಡ ಆರ್ಥಿಕ ನಿರ್ಬಂಧಗಳನ್ನು ರಷ್ಯಾದ ಮೇಲೆ ವಿಧಿಸಿದವೆ ಹೀಗಾಗಿ ರಷ್ಯಾದ ಜೊತೆಗಿದ್ದಂಥ ಬಹಳಷ್ಟು ಬಿಸ್ನೆಸ್ಗಳೇನಿದ್ವು ಅವೆಲ್ಲವೂ ಕೂಡ ಕಟ್ ಆಗಿದ್ದಾವೆ ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ಅಥವಾ ಕಚ್ಚಾ ತೈಲದ ಡಿಪೆಂಡೆನ್ಸಿ ಏನಿದೆ ಮಧ್ಯ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮೇಲೆ ಹೆಚ್ಚಾಗಿರುವಂಥದ್ದು ಅದು ಆ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮೇಲೆ ಹೆಚ್ಚು ಒತ್ತಡ ಬೀಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲದ ಬೆಲೆ ಏನಿದೆ ಅದು ಹೆಚ್ಚಾಗಿತ್ತು ಈಗ ಯಾವ ರೀತಿಯಾಗಿದೆ ಅಂದ್ರೆ ರಷ್ಯಾ ತನ್ನ ಎಲ್ಲ ಬಿಸ್ನೆಸ್ಗಳನ್ನು ಕಳ್ಕೊಬಿಟ್ಟಿದೆ ಈ ಅಂದ್ರೆ ಕಚ್ಚಾ ತೈಲ ಮಾರಾಟ ಅಥವಾ ರಫ್ತು ಮಾಡೋ ವಿಚಾರದಲ್ಲಿ ಇಡೀ ಜಾಗತಿಕ ದೇಶಗಳಲ್ಲಿ ಎರಡನೇ ಅತಿ ದೊಡ್ಡ ರಾಷ್ಟ್ರ ಆಗಿತ್ತು ಯಾಕಂದ್ರೆ ಬಹಳ ದೊಡ್ಡ ಪ್ರಮಾಣದ ಸ್ಟೋರೇಜ್ ಕೆಪಾಸಿಟಿ ರಷ್ಯಾದಲ್ಲಿ ಇದೆ ಈಗ ತನ್ನಲ್ಲಿ ಸ್ಟೋರೇಜ್ ಆಗಿರುವಂತಹ ಅಷ್ಟು ಕಚ್ಚಾ ತೈಲವನ್ನು ಮಾರಾಟ ಮಾಡಬೇಕು ಆದ್ರೆ ಯಾರಿಗೆ ಮಾರಾಟ ಮಾಡೋದು ಅನ್ನುವಂಥದ್ದು ಕೂಡ ಪ್ರಶ್ನೆ ಬರುತ್ತೆ ಈಗಾಗಲೇ ಯುರೋಪಿಯನ್ ದೇಶಗಳೆಲ್ಲವೂ ಕೂಡ ಆರ್ಥಿಕ ನಿರ್ಬಂಧ ಇರಿದವೆ ಅವ್ರ ಜೊತೆಗೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಹೀಗಾಗಿ ಬೇರೆ ಬೇರೆ ದೇಶಗಳಿಗೆ ತನ್ನಲ್ಲಿರುವಂತಹ ಕ್ರೂಡ್ ಆಯಿಲ್ ಅನ್ನು ಮಾರಬೇಕಾದಂತಹ ಅನಿವಾರ್ಯತೆ ಬಂದಿದೆ ಹೀಗಾಗಿ ಭಾರತಕ್ಕೂ ಕೂಡ ಅದೊಂದು ಆಫರ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಿರುವಂತದ್ದು ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತೇಳು ಪರ್ಸೆಂಟ್ ಡಿಸ್ಕೌಂಟ್ ಅನ್ನ ಕೊಡ್ತೀವಿ ನಮ್ಮ ದೇಶದಲ್ಲಿರುವಂತಹ ಕ್ರೂಡ್ ಆಯಿಲ್ ನೀವು ಪರ್ಚೇಸ್ ಮಾಡಿದ್ರೆ ಅಂತ ಆದ್ರೆ ಭಾರತ ಸರ್ಕಾರ ಇದನ್ನ ಒಪ್ಕೊಳ್ಳುತ್ತಾ ಇಲ್ವಾ ಅನ್ನುವಂಥದ್ದನ್ನ ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ ಯಾಕೆಂದ್ರೆ ವಿಶ್ವಸಂಸ್ಥೆಯಲ್ಲಿ ನಾವು ನ್ಯೂಟ್ರಲ್ ಸ್ಟ್ಯಾಂಡ್ ಅನ್ನು ತಗೊಂಡಿದೀವಿ ಯಾವ ದೇಶಕ್ಕೂ ಕೂಡ ನಾವಿಲ್ಲಿ ಸಪೋರ್ಟ್ ಅನ್ನು ಕೂಡ ಮಾಡಿಲ್ಲ ವಿರೋಧವನ್ನು ಕೂಡ ಮಾಡಿಲ್ಲ ಮತ್ತೆ ಯಾವುದೇ ರೀತಿಯಾದಂತಹ ಆರ್ಥಿಕ ನಿರ್ಬಂಧಗಳನ್ನ ಭಾರತ ಈವರೆಗೂ ಕೂಡ ರಷ್ಯಾ ವಿರುದ್ಧ ಹೇರಿಲ್ಲ ಹೀಗಾಗಿ ಬಿಸ್ನೆಸ್ ಅವ್ರ ಜೊತೆಗೆ ಮಾಡ್ಬೇಕಾ ಬೇಡವಾ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ ಮಾಡಬೇಕು ಅಂತ ಆದಂತಹ ಸಂದರ್ಭದಲ್ಲಿ ಇತರ ದೇಶಗಳು ಕೂಡ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಅಲ್ವಾ ಯಾಕೆಂದ್ರೆ ಯುರೋಪಿಯನ್ ದೇಶಗಳು ಎಲ್ಲವೂ ಕೂಡ ರಷ್ಯಾದ ವಿರುದ್ಧ ಮುನಿಸಿಕೊಂಡಿದಾವೆ ಅಲ್ಲಿ ಆರ್ಥಿಕ ನಿರ್ಬಂಧಗಳನ್ನು ಹೇರಿದವೆ ಈ ಸಂದರ್ಭದಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ ಅಥವಾ ಕಚ್ಚಾ ತೈಲ ನಮಗೆ ಕಡಿಮೆ ಬೆಲೆಗೆ ಸಿಗುತ್ತೆ ಅನ್ನೋ ಏಕೈಕ ಕಾರಣಕ್ಕೆ ನಾವು ಯುರೋಪಿನ ಜೊತೆಗೆ ವೇಗವಾಗಿ ಅಥವಾ ಏಕಾಏಕಿ ಬಿಸ್ನೆಸ್ ಅನ್ನ ಮಾಡಕ್ಕಾಗಲ್ಲ ಅಲ್ಲಿರುವಂತ ಕ್ರೂಡ್ ಆಯ್ಲ್ ಅನ್ನು ಸದ್ಯಕ್ಕೆ ಆಫರ್ ಅಂತೂ ಮಾಡಿದವೇ ಆದ್ರೆ ಭಾರತ ಇದ್ರ ಬಗ್ಗೆ ಯೋಚನೆ ಮಾಡಿ ರಾಜತಾಂತ್ರಿಕ ನಡೆಯಲ್ಲಿ ಯಾವ ರೀತಿಯಾಗಿ ತೊಂದರೆಗಳಾಗ್ಬೋದು ಬಿಸ್ನೆಸ್ ಮಾಡಬಹುದಾ ಮಾಡಬಾರ್ದಾ ಅನ್ನುವಂಥದ್ದನ್ನು ಯೋಚನೆ ಮಾಡಿ ಮುಂದೆ ಒಂದು ಅಂತಿಮ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ ಶಬೀರ್ ನಾನು ನಿಮ್ಮನ್ನು ಮತ್ತೆ ಸಂಪರ್ಕ ಸಂಪರ್ಕ ಮಾಡ್ತೀನಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೆವಲಪ್ಮೆಂಟ್ಗಳು ಆಗ್ತಾ ಇದೆ ನೋಡ್ತಾ ಹೋಗೋಣ ಇದೀಗ ಈ ವಾರ್ಗೆ ಸಂಬಂಧಪಟ್ಟಂತೆ ರಷ್ಯಾ ಯುಕ್ರೇನ್ ಮಧ್ಯ ಇವತ್ತು ಮೂರನೇ ಸುತ್ತಿನ ಮಾತುಕತೆ ಸಂಜೆ ನಾಲ್ಕು ಮೂವತ್ತಕ್ಕೆ ರಷ್ಯಾ ಯುಕ್ರೇನ್ ಮೂರನೇ ಸುತ್ತಿನ ಮಾತುಕತೆ ಇದೆ ನಾಲ್ಕು ಮೂವತ್ತರ ಸಂದರ್ಭದಲ್ಲಿ ಯುದ್ಧ ನಿಲ್ಲಿಸೋಕೆ ಯುಕ್ರೇನ್ ಅಂತಾರಾಷ್ಟ್ರೀಯ ಕೋರ್ಟ್ ಮೆಟ್ಟಿಲೇರಿರುವ ಬೆನ್ನಲ್ಲೇ ಈಗಾಗಲೇ ರಷ್ಯಾಗೆ ಸೂಚನೆ ನೀಡುವಂತೆ ಕೋರ್ಟ್ಗೆ ಯುಕ್ರೇನ್ ಕೇಳಿದೆ ಈಗ ಯುಕ್ರೇನ್ ಮನವಿ ಬೆನ್ನಲ್ಲೇ ಮತ್ತೊಂದು ಸುತ್ತಿನ ಮಾತುಕತೆ ಇವತ್ತು ಸಂಜೆ ನಾಲ್ಕು ಮೂವತ್ತರ ಸಂದರ್ಭದಲ್ಲಿ ಇದೆ ರಷ್ಯಾ ಮತ್ತು ಯುಕ್ರೇನ್ ಮಧ್ಯ ಇವತ್ತು ಮೂರನೇ ಸುತ್ತಿನ ಮಾತುಕತೆ ನಾಲ್ಕು ಮೂವತ್ತರ ಸಂದರ್ಭದಲ್ಲಿ ಇವತ್ತಾದ್ರೂ ಇದಕ್ಕೆ ಫುಲ್ ಸ್ಟಾಪ್ ಬೀಳುತ್ತಾ ಏನೋ ಒಂದು ಸಂಧಾನಕ್ಕೆ ಇವರೆಲ್ಲರೂ ಕೂಡ ಬರ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ ಶಬೀರ್ ಇವತ್ತು ಮೂರನೇ ಸುತ್ತಿನ ಮಾತುಕತೆ ಇದ್ರೂ ಕೂಡ ಅಂತಹ ಹೋಪ್ಗಳೇನು ಈ ಮೀಟಿಂಗ್ ಮೇಲೂ ಇಲ್ಲ ಯಾಕಂದ್ರೆ ಮೀಟಿಂಗ್ ಮಾಡ್ಬೇಕಾದ್ರೆ ಅಥವಾ ಸಂಧಾನ ಮಾಡೋಕ್ಕಿಂತ ಮುಂಚೆ ಒಂದು ಗುಡ್ ವೈಬ್ಸ್ ಇಟ್ಕೊಂಡು ಹೋಗ್ಬೇಕು ಪಾಸಿಟಿವ್ ವೈಬ್ಸ್ ಇಟ್ಕೊಂಡು ಹೋಗ್ಬೇಕು ಬಟ್ ಇವ್ರು ಹಂಗಲ್ಲ ಬೇಕೋ ಬೇಡವೋ ನಾವು ಈಗೇ ಇರ್ತೀವಿ ಬಗ್ಗಲ್ಲ ಅಂತ ಎರಡು ಕಡೆ ಹೋಗ್ಬೇಕಾದ್ರೆ ಯಾವುದು ಕೂಡ ಒಂದ್ ರೀತಿ ರಿಸಲ್ಟ್ ಅನ್ನ ಕೊಡಲ್ಲ ಸೊ ಇವತ್ತಿನ ಈ ಒಂದು ಮೂರನೇ ಸುತ್ತಿನ ಸಂಧಾನ ಸಭೆ ಏನಾಗ್ಬೋದು ಅಂತ ಅನ್ಸುತ್ತೆ ವಿದ್ಯೆ ಎರಡು ದೇಶಗಳು ಕೂಡ ತನ್ನ ಸ್ಟ್ಯಾಂಡ್ ಇಂದ ಹಿಂದೆ ಸರಿಯುವಂತ ಮಾತುಗಳನ್ನು ಆಡ್ತಾ ಇಲ್ಲ ರಷ್ಯಾ ಕೂಡ ನಿರಂತರವಾದಂತ ದಾಳಿಯನ್ನ ಮಾಡ್ತಾ ಇದೆ ಕೆಳಗಿಟ್ಟು ಬರೋದಾದ್ರೆ ಮಾತುಕತೆಗೆ ಬನ್ನಿ ಅಂತ ರಷ್ಯಾ ಹೇಳ್ತಿದೆ ಆದರೆ ಇದಕ್ಕೆ ಉಕ್ರೇನ್ ಕೂಡ ಒಪ್ಕೊಳ್ತಾ ಇಲ್ಲ ನಾವು ಹೋರಾಟವನ್ನು ಮಾಡ್ತಾ ಮಾಡ್ತಾನೆ ಸಂಧಾನ ಮಾತುಕತೆ ಮಾತಾಡ್ತೀವಿ ಮತ್ತೆ ಆ ಮಾತುಕತೆ ಮೂಲಕ ಯುದ್ಧವನ್ನ ನಿಲ್ಲಿಸ್ತೀವಿ ಆದರೆ ಮಾತುಕತೆ ಮಾಡಬೇಕು ಅಂದರೆ ನೀವು ಯುದ್ಧ ನಿಲ್ಲಿಸಿ ಬನ್ನಿ ಅನ್ನುವಂತ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ರು ಆದರೆ ಈ ಭಿನ್ನಾಭಿಪ್ರಾಯ ಭಿನ್ನಾಭಿಪ್ರಾಯಗಳ ಮಧ್ಯೆಯೇ ಮಾತುಕತೆಗಳು ಕೂಡ ನಡೀತಾ ಇದೆ ಉಕ್ರೇನ್ ಆರಂಭದಲ್ಲಿ ವಿಶ್ವಸಂಸ್ಥೆ ಮೂಲಕ ಹೇಳುವ ಪ್ರಯತ್ನ ಮಾಡ್ತು ಬೇರೆ ಬೇರೆ ಜಾಗತಿಕ ಮಟ್ಟದ ಒತ್ತಡಗಳನ್ನು ಹೇರುವ ಪ್ರಯತ್ನ ಮಾಡ್ತು ಅದ್ಯಾವುದಕ್ಕೂ ಕೂಡ ರಷ್ಯಾ ಈವರೆಗೂ ಕೂಡ ಬಗ್ಗಿಲ್ಲ ಒಂದು ರೀತಿ ಇಡೀ ಉಕ್ರೇನನ್ನು ವಶಪಡಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದೆ ಈ ಹಂತದಲ್ಲಿ ಈಗ ಅಂತಾರಾಷ್ಟ್ರೀಯ ಕೋರ್ಟ್ಗೂ ಕೂಡ ಹೋಗುವ ಮೂಲಕ ಉಕ್ರೇನ್ ರಷ್ಯಾದ ಯುದ್ಧ ನೀತಿಯನ್ನು ನಿಲ್ಲಿಸಬೇಕು ಅಥವಾ ಯುದ್ಧಕ್ಕೆ ತಡೆ ನೀಡಬೇಕು ಅನ್ನುವಂತಹ ರೀತಿಯಾದಂತಹ ಒತ್ತಡವನ್ನು ಕೂಡ ಹೇರುವಂತ ಪ್ರಯತ್ನ ಮಾಡ್ತಿದೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ಮತ್ತೆ ಮೂರನೇ ಹಂತದ ಮಾತುಕತೆ ಕೂಡ ನಡೀತಾ ಇದೆ ಈ ಮಾತುಕತೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಇದೆ ಯಾಕಂದ್ರೆ ಈ ಹಿಂದೆ ನಡೆದಂತ ಎರಡು ಮಾತುಕತೆಗಳು ಕೂಡ ವಿಫಲ ಆಗಿದ್ವು ಯಾವುದೇ ಅಂದ್ರೆ ಪರಸ್ಪರ ಒಂದು ಹೊಂದಾಣಿಕೆ ಬರೀಲಿಕ್ಕೆ ಎಲ್ಲರೂ ಕೂಡ ಸಕ್ಸಸ್ ಆಗ್ತಾ ಇಲ್ಲ ಎರಡು ದೇಶಗಳು ಕೂಡ ಒಪ್ಪಿಗೆಯನ್ನು ಸೂಚಿಸ್ತಿಲ್ಲ ಸಮ್ಮತಿಯನ್ನು ಸೂಚಿಸುತ್ತಿಲ್ಲ ಹೀಗಾಗಿ ಮೂರನೇ ಹಂತದ ಮಾತುಕತೆಯಲ್ಲಿ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದನ್ನು ನೋಡಬೇಕು ಈ ಆಗಲೇ ಎರಡು ಹಂತದ ಮಾತುಕತೆಗಿಂತ ಇದ್ದಂತ ವ್ಯವಸ್ಥೆಗೂ ಈಗಲೂ ಕೂಡ ಸನ್ನಿವೇಶಗಳು ಬದಲಾಗಿದ್ದಾವೆ ಉಕ್ರೇನ್ ಸಂಪೂರ್ಣವಾಗಿ ನಾಶ ಆಗ್ತಾ ಹೋಗ್ತಾ ಇದೆ ಒಂದ್ ವೇಳೆ ರಷ್ಯಾದ ಡಿಮ್ಯಾಂಡ್ ಗಳಿಗೆ ಇದ್ದರೆ ಸಂಪೂರ್ಣವಾಗಿ ಉಕ್ರೇನ್ ನೆಲಸಮ ಆಗುವಂತ ಸಾಧ್ಯತೆಗಳಿದವೆ ಹೀಗಾಗಿ ತನ್ನ ದೇಶ ಮತ್ತೆ ದೇಶದ ಜನರನ್ನು ರಕ್ಷಿಸಿಕೊಳ್ಳುವ ದೃಷ್ಟಿಯಿಂದ ಏನಾದರೂ ಒಂದಿಷ್ಟು ಕಾಂಪ್ರಮೈಸ್ ಆಗುತ್ತಾ ಅನ್ನುವಂಥದ್ದನ್ನು ಕೂಡ ಇವತ್ತಿನ ಸಭೆಯಲ್ಲಿ ನೋಡಬೇಕು ಮತ್ತೆ ಜಾಗತಿಕ ಮಟ್ಟದಲ್ಲಿ ವಿರೋಧಗಳು ಮತ್ತೆ ಅಂತಾರಾಷ್ಟ್ರೀಯ ಕೋರ್ಟ್ಗೆ ಕೂಡ ಪ್ರಕರಣ ಹೋಗಿರುವಂಥ ಹಿನ್ನೆಲೆಯಲ್ಲಿ ರಷ್ಯಾ ಅಧ್ಯಕ್ಷರು ಈ ಒಂದು ಹಂತದಲ್ಲಿ ಒಂದಿಷ್ಟು ತಮ್ಮ ಕ್ರೌರ್ಯ ಏನಿದೆ ಅದನ್ನು ಕಡಿಮೆ ಮಾಡಿಕೊಂಡು ಮಾತುಕತೆ ಮೂಲಕ ಅದನ್ನು ಬಗೆರ್ಸಿಕೊಳ್ಳೋ ಪ್ರಯತ್ನ ಮಾಡ್ತಾರ ಅನ್ನುವಂಥದ್ದನ್ನು ನೋಡಬೇಕು ಮತ್ತೆ ಈ ಹಿಂದಿರೋ ಕೆಲವೊಂದಿಷ್ಟು ಡಿಮ್ಯಾಂಡ್ಗಳಿದ್ದು ಅವುಗಳಲ್ಲಿ ಒಂದಿಷ್ಟು ಸಡಿಲಿಕೆ ಏನಾದರೂ ಕೊಡ್ತಾರ ಅನ್ನುವಂಥದ್ದನ್ನು ಕೂಡ ನಾವು ಕಾದ್ ಓಕೆ ಧನ್ಯವಾದ ಮಾಹಿತಿ